ಮರೀಚಿಕೆ ಆಗ್ತಿದೆಯಾ ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಮಹಿಳೆಯರಿಗೆ ಚಾನ್ಸೇ ಇಲ್ವಾ ಕಾಂಗ್ರೆಸ್ನಲ್ಲಿ ಈವರೆಗೆ ಕೇವಲ ಆರು ಮಹಿಳೆಯರಿಗೆ ಮಾತ್ರ ಟಿಕೆಟ್ ಸಿಟ್ಟಿಗೆದ್ದ ಮಹಿಳಾ ಅಭ್ಯರ್ಥಿಗಳ ಬೇಡಿಕೆ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಒಂದು ನ್ಯೂಸ್ ಯಾಕಪ್ಪ ಅಂದ್ರೆ ನಾವು ಮಹಿಳಾ ಸಬಲೀಕರಣ ಬೇಟಿ ಬಚಾವೋ ಬೇಟಿ ಪಡಾವ ಈಗೆಲ್ಲ ಮಾತಾಡ್ತಿರ್ತೀವಿ ಆದರೆ ಮಹಿಳೆಯರಿಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಸ್ಥಾನಮಾನವನ್ನು ಕೊಡೋದ್ರಲ್ಲಿ ವಿಫಲವಾಗಿದ್ದೇವೆ ಗ್ರಾಮ ಪಂಚಾಯತ್ ಪಂಚಾಯತ್ ಚುನಾವಣೆಯಲ್ಲಿ ಮಾತ್ರ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಕಾಯ್ದೆಯನ್ನು ಅಪ್ರೂವ್ ಮಾಡಿದ್ದೀವಿ ಈಗಾಗಲೇ ಆಗ್ತಾ ಇದೆ ಆದರೆ ವಿಧಾನಸಭೆ ಲೋಕಸಭೆಗೆ ಬಂದಾಗ ಯಾಕೆ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ ಯಾಕೆ ಅವರಿಗೆ ಮೀಸಲಾತಿಯ ಬಿಲ್ಲನ್ನು ಪಾಸ್ ಮಾಡ್ತಿಲ್ಲ ಅನ್ನೋ ಒಂದು ಕೂಗು ಮತ್ತೆ ಎದ್ದೇಳ್ತಾ ಇದೆ ಹಿಂದೆ ಚರ್ಚೆ ಆಗ್ತಾ ಇತ್ತು ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಕೊಡಬೇಕು ಅಂತ ಆ ಬಿಲ್ ಪಾಸಾಗಿಲ್ಲ ಲೋಕಸಭೆಯಲ್ಲಿ ಹಂಗೆ ಇದೆ ಈಗ ಈ ವಿಚಾರ ಯಾಕೆ ಅಂದರೆ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಪಟ್ಟಿ ಅನೌನ್ಸ್ ಆಗಿದೆ ನೂರ ಇಪ್ಪತ್ನಾಲ್ಕು ಪ್ಲಸ್ ನಲ್ವತ್ತೆರಡು ಇನ್ನು ಐವತ್ತೆಂಟು ಕ್ಷೇತ್ರ ಇದೆ ಈ ನೂರ ಎಪ್ಪತ್ತೆಂಟು ಕ್ಷೇತ್ರ ಅನೌನ್ಸ್ ಆಗಿದೆ ಇದರಲ್ಲಿ ಸಿಕ್ಕಿರೋದು ಆರ ಆರು ಕ್ಷೇ ಆರೆ ಆರು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಅಂದ್ರೆ ಮೂರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರ್ ಪರ್ಸೆಂಟ್ ಸಾಕ ಮಹಿಳೆಯರಿಗೆ ಟಿಕೆಟ್ ಅಂತ ಚರ್ಚೆ ತುಂಬಾ ಜನ ಆಕಾಂಕ್ಷಿಗಳಿದ್ರು ಸಾಕು ಸಾಕು ಬೇಕು ಅಂದ್ರೆ ಬೇಕು ಏನ್ ಮಾಡಕ್ಕಾಗತ್ತೆ ಆ ಭವ್ಯ ನರಸಿಂಹ ಮೂರ್ತಿ ಭಾಷಣ ಮಾಡಿದ್ದೇ ಮಾಡಿದ್ದು ಅಲ್ಲಿ ಭವ್ಯ ನರಸಿಂಹ ಮೂರ್ತಿ ಇಲ್ಲಿ ಗೀತಾ ಶಿವರಾಮು ಆಮೇಲೆ ಇನ್ನೊಬ್ಬರ ನಾಗಲಕ್ಷ್ಮಿ ಅದಾದ್ಮೇಲೆ ಪುಷ್ಪ ಅಮರ್ನಾಥ್ ಅವರೆಲ್ಲ ತುಂಬಾ ಆಕಾಂಕ್ಷಿಗಳಿದ್ರು ಈಗ ಏನು ದಾಸ್ತಿದ್ರು ಘೋಷಣೆ ಆಗಿಲ್ಲ ಅಂದ್ರೆ ಇಷ್ಟೆಲ್ಲಾ ಆಕಾಂಕ್ಷಿಗಳಿದಾರೆ ಇನ್ನೊಬ್ರು ಅಲ್ಲೇ ತುಂಬಾ ಅಂದ್ರೆ ಈ ತರ ಎಲ್ಲಾ ಕಡೆ ಇದಾರೆ ಮಹಿಳಾ ಆಕಾಂಕ್ಷಿಗಳು ಟಿಕೆಟ್ ಏನಾಗಬೇಕಿದ್ ಅಂದ್ರೆ ಮೀಸಲಾತಿ ಜಾರಿ ಆಗ್ಬೇಕು ಕಡ್ಡಾಯ ಮಾಡಿ ಬಿಸಾಕ್ಬೇಕು ಇಲ್ಲಿ ಮೀಸಲಿ ಈಗ ಮಾಡಲ್ವೇ ಈ ಗ್ರಾಮ ಪಂಚಾಯತಿ ಸ್ಥಾನ ಮಹಿಳಾ ಮೀಸಲು ಹೌದು ಹಂಗೆ ಮಹಿಳಾ ಮೀಸಲಲ್ಲಿ ಮಾಡಿ ಬಿಸಾಕ್ಬೇಕು ಮಾಡ್ತಾ ಲೋಕಸಭೆಗೂ ಮಾಡ್ಬೇಕು ವಿಧಾನಸಭೆಗೂ ಮಾಡ್ಬೇಕು ಅಟ್ಲೀಸ್ಟ್ ಅವಾಗ ಸೆಷನ್ ನೋಡೋದಿಕ್ಕೆ ಒಂದ್ ರೀತಿ ರಾಜಕಾರಣದಲ್ಲಿ ಹೊಸ ರೀತಿ ರಾಜಕಾರಣ ನೋಡ್ಬೋದು ನಾವು ಸೆಷನ್ ನಡ್ಸೋದಿಕ್ಕೆ ಹ್ಮ್ ನೀವು ನೋಡೋದಕ್ಕೆ ಮಹಿಳೆಯರು ಯಾವ್ದೇ ರೀತಿಯ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಲ್ಲ ಸ್ವಸಹಾಯ ಸಂಘಗಳು ನೋಡಿರ್ತೀರಿ ನೀವು ಈ ಗಂಡಸರು ನಡೆಸೋ ಬಹುತೇಕ ಸೊಸೈಟಿಗಳು ಹಳ್ಳೆ ಆಡಿದು ಬಿಡ್ತವೆ ಈ ಹೆಂಗ ಸರವರ್ ಲಾ ನಡೆಸೋ ಸ್ವಸಹಾಯ ಸಂಘಗಳು ಲಾಭದಾಯಕವಾಗಿ ನಡೀತಾ ಇದೆ ಗ್ರಾಮೀಣ ಭಾಗದಲ್ಲಿ ಉದ್ದಾರ ಆಗಿರೋದು ಈ ಮಹಿಳಾ ಸ್ವಸಹಾಯ ಸಂಘದಿಂದ ಹಾಗಾಗಿ ಮಹಿಳೆಯರು ಹೆಚ್ಚು ರಾಜಕೀಯಕ್ಕೆ ಬಂದಾಗ ಅಚ್ಚಕಟ್ಟಾಗಿ ನಡೆಸ್ತಾರೆ ತುಂಬಾ ಜನ ಮರ್ಯಾದೆಗೆ ಅಂಜುತ್ತಾರೆ ಹೌದು ಮಾನ ಮರ್ಯಾದೆಗೆ ಮಹಿಳೆಯರು ಅಂಜುತ್ತಾರೆ ಗೌರವಯುತವಾಗಿ ನಡ್ಕೋತಾರೆ ಹಾಗಾಗಿ ಹೆಣ್ಮಕ್ಳನ್ನ ಜಾಸ್ತಿ ಅವಕಾಶ ಕೊಡಬೇಕು ಅಂತ ಇದೆ ಅಂದ್ರೆ ಅದಕ್ಕೆ ಸ್ವಸಹಾಯ ಸಂಘ ಸಕ್ಸಸ್ ಆಗಿ ಅಚ್ ನಡೆಸ್ತಾರೆ ನಿಜವಾದ ಹೋಮ್ ಮಿನಿಶರ್ಗಳೇ ಅವರು ಅದೇ ಹೇಳ್ತಾರೆ ತುಂಬಾ ಜನ ಏ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಟ್ಟ ಬಿಟ್ರೆ ಅದ್ ಹತ್ರ ನೂರ್ ಸೀಟ್ ಎಂಎಲ್ ಎಗಳ್ ಮಹಿಳೆಯರು ಬಂದ್ಬಿಟ್ಟು ಬರ್ತಾರೆ ಆಮೇಲೆ ನಾವು ನೀವ್ ರಾಜಕೀಯ ಮಾಡದ್ ಇರ್ಲಿ ಕಷ್ಟ ಬಿಡ್ತದೆ ಈಗ ಅದಕ್ಕೆ ಏ ಹೆಣ್ಮಕ್ಳ ರಾಜಕೀಯ ಮಾಡಕ್ ಆಗುತ್ತೆ ಅಂತಾರೆ ಏ ಜಾರಿ ಮಾಡಿ ಬಿಡಿ ಮನೆ ಮನೆನ ನಿಭಾಯಿಸೋ ಹೆಣ್ಮಕ್ಳಿಗೆ ಒಂದು ಕಾನ್ಫಿಡೆನ್ಸ್ ಇಪ್ಪತ್ತು ಹಾಕಲ್ವೇ ಆಗ್ಲಿ ಬಿಡಿ ಸಮಾನ ಹಾಕ್ಬೇಕಾಗ್ಲಿ ಅಂತ ಎಲ್ಲ ತರ್ಟಿ ತ್ರೀನ ಫಿಫ್ಟಿ ಬೇಕಾ ಈಗ ಅಟ್ಲೀಸ್ಟ್ ತರ್ಟಿ ತ್ರೀ ಯಾರು ಕೊಡ್ಲಿ ನಮ್ಗೆ ಏನು ಫಿಫ್ಟಿ ಕೊಟ್ಟರು ಪರವಾಗಿಲ್ಲ ನಿಮ್ಗೆ ಯಾಕೆ ಪರವಾಗಿಲ್ಲ ನಮ್ಗೆ ಓಕೆ ಫಿಫ್ಟಿ ಪರ್ಸೆಂಟ್ ನೀವು ಮನೆಯವರು ರಾಜಕೀಯ ತರ ಟ್ರೈ ಮಾಡ್ತಿದ್ರೆ ಹಿಂಗೆ ಬರಲಿ ಎಲ್ಲಾ ಬರ್ಬೇಕು ರಾಜಕಾರಣಕ್ಕೆ ಹೊಸ ನೀರು ಬರುತ್ತೆ ಅವಾಗ ಏನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಇನ್ನೊಂದಷ್ಟು ಹೆಣ್ಮಕ್ಳು ಟಿಕೆಟ್ ಕೊಡಿಸ್ಬೇಕು ಹ್ಮ್ ಅಂಜಲಿ ನಿಂಬಾಳ್ಕರ್ ಇನ್ನೊಂದಷ್ಟು ಹೆಣ್ಮಕ್ಳು ಟಿಕೆಟ್ ಕೊಡಿಸ್ಬೇಕು ಶೋಭಾ ಕರಂದಾಜೆ ಗೌಡ ಅವರು ಒಂದಷ್ಟು ಕೊಡ್ಸ್ಬೇಕು ನೀವು ಮುಂದೆ ಶೋಭಾ ಗೌಡ ಅಂತ ಸೇರ್ಸ್ಕೊಳ್ಳಿ ನೆಕ್ಸ್ಟ್ ನಿಮ್ನ ಸಿಎಂ ಗೇಮ್ ಆಗ ಅನುಕೂಲ ಆಯ್ತದೆ ಯಾವ್ದೇ ಕಾರಣಕ್ಕೂ ಶೋಭಾ ಕರಂದ್ಲಾಜಿ ಅವ್ರನ್ನ ಒಕ್ಲಿಗ ನಾಯಕರು ಒಕ್ಲಿಗ ಮಹಿಳಾ ನಾಯಕಿ ಅಂತ ಯಾರು ಒಪ್ಪಲ್ಲ ಒಪ್ಕೊಂಡಿಲ್ಲ ಇನ್ನ ವಿ ಸದಾ ಏನು ಡೆಲ್ಲಿ ಹೈಕಮಾಂಡ್ ಏನ ಗೊತ್ತಾ ಗೌಡ ಅಂದ್ರೆ ದೇವೇಗೌಡರು ಟೈಪ್ ಅನ್ಕಂಡವ್ರೆ ಈ ಸದಾನ್ ಗೌಡ್ರು ಮಾಡ ಅಲ್ಲೇನು ಬೋಸರು ಸೀಟ್ರೆ ಒಪ್ಕೊಂತಿಲ್ಲ ಒಪ್ಪಲ್ಲ ಈಗ ಆರ್ ರಾಷ್ಟ್ರೆ ನಮ್ಮ ಮಂಡ್ಯದವ್ರು ಒಪ್ಪಲ್ಲ ಆರ್ ಅಶೋಕ್ ಸಾಮ್ರಾಟ್ ಆರ್ ಅಶೋಕ್ ನಿನ್ನ ಮಂಡ್ಯದ ರೊಪ್ಪಲ್ಲ ಗೋ ಬ್ಯಾಕ್ ಅಶೋಕ್ ಅಂತ ಇಲ್ವೇ ಹಾಗಾಗಿ ಇದೇನು ಈಸಿ ಅಲ್ಲ ಈಗ ಶೋಭಾ ಕರಂತರಾಜ್ ಕೊಡ್ಸ್ಬೋದಲ್ಲ ಒಂದಷ್ಟು ಸ್ಟೇಟ್ ಮಕ್ಕಳಿಗೆ ಟಿಕೆಟ್ ಕೊಡ್ಸ್ಬೋದು ಈಸಿ ಇದೆ ಅಲ್ವಾ ಸೆಂಟ್ರಲ್ಲೇ ಇದ್ದಾರೆ ಕೇಂದ್ರ ಮಂತ್ರಿ ಬೇರೆ ಹಾ ಪುತ್ತೂರ್ ಅಲ್ಲೇ ಕೊಟ್ಟಿದ್ರಪ್ಪ ಹಿಂದೆ ಶಕುಂತಲಾ ಶೆಟ್ಟಿ ಇದ್ರು ಮಲ್ಲಿಕಾ ಪ್ರಸಾದ್ ಇದ್ರು ಅವನಕ್ಕೆ ಎತ್ಕ ಬಿಟ್ರ ಹಾಗಾಗಿ ಏನ್ ಮಾಡಕ್ಕದ್ದು ಅವರ ರಣೆ ಬರ ಆದ್ರೆ ಮೂವತ್ತ್ ಪರ್ಸೆಂಟ್ ಜಾರಿ ಮಾಡ್ಬೇಕು ಮಾಡ್ಬೇಕು ನೂರು ಜನ ಎಮ್ ಎಲ್ ಎಗಳಾಗ ಹೆಣ್ಮಕ್ಳು ಬರ್ತಾರೆ ಒಂದು ಏಳು ಎಂಟು ಜನ ಎಂ ಪಿಗಳು ಬರ್ತಾರೆ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ನಿಮ್ಮ ಪ್ರಕಾರ ವೀಕ್ಷಕರೇ ಮಹಿಳಾ ಮೀಸಲಾತಿ ಅಂದ್ರೆ ಟಿಕೆಟ್ ಕೊಡ್ತಾ ಯಾರು ಮೀಸಲಾತಿ ತರ್ಟಿ ತ್ರೀ ಪರ್ಸೆಂಟ್ ಕೊಡಬೇಕಾ ಏನ್ ಕತೆ ತಾವೇ ನಡೆಸಿ ಕಾಮೆಂಟ್ ಮಾಡಿ ತಿಳಿಸಿ ರಾಜಕಾರಣ ಆಗ ಸ್ವಚ್ಛವಾಗತ್ತಾ ಕ್ಲೀನ್ ಆಗತ್ತಾ ಎಸ್ ಅಲ್ವಾ ಹೌದು ಸ್ವಲ್ಪ ಮಟ್ಟಿಗೆ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು ಫೋಟೋಗಳು ಬರೋದು ಅಲ್ವಾ ಹೌದು ಈ ಗಂಡಸ್ವದಲ್ಲಿ ಇರೋದು ಅಂತ ಅವ್ರದ್ದು ಏನಿಲ್ಲ ಅಂತ ಅಸ್ಸಾ ಲೇಡಿ ಎಮ್ ಎಲ್ ಎದು ಬಂದೆ ಕಡಿಮೆ ಕಂಪೇರ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ ಓಕೆ ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ ಕ್ಷೇತ್ರ ಒಳ್ಳೆಯವರು ಓಟ್ ಹಾಕಿ ನಮ್ದು ಕಳಕಳಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ನೋಡ್ಕೊಂಡು ಅವರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ